ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ಯೂಟ್ಯೂಬ್ ಚಾನಲ್. ಸೌದಿ ಅರೇಬಿಯಾ ದೇಶದಲ್ಲಿನ ಮಹಿಳೆಯರು ಕೆಲವೊಂದು ಕಠಿಣ ಕಾನೂನುಗಳನ್ನು ಪಾಲಿಸಬೇಕಾಗುತ್ತದೆ. ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ಸೌದಿ ಅರೇಬಿಯಾದಲ್ಲಿ ಮಹಿಳೆಯರಿಗೆ ಕೆಲವೊಂದು ಡ್ರೆಸ್ ಕೋಡ್ ವಿಧಿಸಲಾಗಿದೆ. ಅದನ್ನು ಮೀರಿಯವರು ತಮಗಿಷ್ಟ ಬಂದಂತೆ ಬಟ್ಟೆಯನ್ನು ಧರಿಸುವಂತಿಲ್ಲ. ಸಾಮಾನ್ಯವಾಗಿ ಮಹಿಳೆಯರು ಕಪ್ಪು ಬಣ್ಣದ ಬುರ್ಕ ಅಥವಾ ನಿಲುವಂಗಿಯನ್ನು ತೊಡುತ್ತಾರೆ. ಇವುಗಳನ್ನು ಅಭಯ ಅನ್ನುತ್ತಾರೆ. ಇದರ ಜೊತೆಗೆ ಮಹಿಳೆಯರು ಅತಿಯಾಗಿ ಮೇಕಪ್ ಮಾಡಿಕೊಳ್ಳುವಂತಿಲ್ಲ. ಮಹಿಳೆಯರು ತಮ್ಮ ಸೌಂದರ್ಯವನ್ನು ಪ್ರದರ್ಶಿಸಿದರೆ ಶೋಷಣೆಗೆ ಒಳಗಾಗುತ್ತಾರೆ ಎಂಬ ನಂಬಿಕೆ ಪುರುಷರದು. ಸೌದಿ ಅರೇಬಿಯಾದ ಹೆಣ್ಣು ಮಕ್ಕಳು ಬ್ಯಾಂಕ್, ಕಾಲೇಜ್, ಸಾರ್ವಜನಿಕ ಸಾರಿಗೆ, ಪಾರ್ಕ್, ಬೀಚ್ ಮುಂತಾದ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಅನ್ಯ ಪುರುಷರೊಂದಿಗೆ ಓಡಾಡೋದು ಹಾಗೂ ಮಾತನಾಡುವುದು ನಿರ್ಬಂಧಿಸಲಾಗಿದೆ. ಇವರು ಕ್ರೀಡೆಯಲ್ಲಿ ಸ್ವತಂತ್ರವಾಗಿ ಪಾಲ್ಗೊಳ್ಳಲು ಮಹಿಳೆಯರಿಗೆ ಅಧಿಕಾರವಿರುವುದಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ 2012ರಲ್ಲಿ ಮೊದಲ ಬಾರಿಗೆ ಸೌದಿ ಅರೇಬಿಯಾ ತನ್ನ ಮಹಿಳಾ ಅಥ್ಲೆಟ್ಗಳನ್ನು ಒಲಿಂಪಿಕ್ಸ್ಗೆ ಕಳಿಸಿತ್ತು. ಇದನ್ನು ಒಂದು ವರ್ಗ ವಿರೋಧಿಸಿತ್ತು. ಸೌದಿ ಅರೇಬಿಯಾದ ಶಾಪಿಂಗ್ ಮಾಲ್ಗಳಲ್ಲಿ ಮಹಿಳೆಯರು ಬಟ್ಟೆ ಖರೀದಿಸಲು ಹೋದರೆ ಅಲ್ಲಿನ ಡ್ರೆಸ್ಸಿಂಗ್ ರೂಮ್ಗಳನ್ನು ಬಳಸಲು ಅವಕಾಶವಿರುವುದಿಲ್ಲ. ಇಂತಹ ಡ್ರೆಸ್ಸಿಂಗ್ ರೂಮ್ಗಳು ಕೇವಲ ಪುರುಷರಿಗೆ ಸೀಮಿತವಾಗಿರುತ್ತದೆ. ಮಹಿಳೆಯರು ಸಾರ್ವಜನಿಕ ಈಜುಕೊಳ ಬಳಸುವಂತಿಲ್ಲ. ಸೌದಿ ಅರೇಬಿಯಾದಲ್ಲಿ ಈ ಹಿಂದೆ ಮಹಿಳೆಯರಿಗೆ ಮತದಾನ ಹಕ್ಕಿರಲಿಲ್ಲ. ಮಹಿಳೆಯರಿಗೆ ಕಾರು ಚಲಾಯಿಸಲು ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅವಕಾಶವಿರುವುದಿಲ್ಲ. ಆದರೆ ಇವಾಗ ಇದನ್ನೆಲ್ಲ ತೆಗೆದುಹಾಕಿ ಒಂದೊಂದೇ ಸ್ವಾತಂತ್ರ್ಯವನ್ನು ನೀಡಲಾಗುತ್ತಿದೆ. ಆದರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಪುರುಷರಿಗಿಂತ ಹೆಚ್ಚು ಸ್ವಾತಂತ್ರ್ಯ ನೀಡಿದ್ದರೂ ಅದನ್ನು ಕೆಲವು ಮಹಿಳೆಯರು ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದು ದುಃಖದ ಸಂಗತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.